ರಸ್ತೆ ಬದಿಗಳಲ್ಲಿ ಹಾಗೂ ಪಾಳುಭೂಮಿಗಳಲ್ಲಿ ವಿರಳವಾಗಿ ಕಂಡುಬರುವ ಈ ಸಸ್ಯದ ಹೆಸರು ಗದ್ದೆ ಹಣ್ಣು ಗಿಡ ಅಥವಾ ಗುಪ್ಪಟ್ಟೆ ಗಿಡ. ಸೋಲನೇಸಿಯೇ ಕುಟುಂಬಕ್ಕೆ ಸೇರಿದ ಈ ಸಸ್ಯದ ವೈಜ್ಞಾನಿಕ ಹೆಸರು ಪೈಸಲಿಸ್ ಮಿನಿಮಾ. ಸಂಸ್ಕೃತದಲ್ಲಿ ತಂಕಾರಿ, ಚಿರಪೋತಿಕ ಮುಂತಾದ ಹೆಸರುಗಳಿರುವ ಈ ಗಿಡವನ್ನ ಕನ್ನಡದಲ್ಲಿ ಗದ್ದೆ ಹಣ್ಣಿನ ಗಿಡ, ಗುಪ್ಪಟ್ಟೆ ಗಿಡ ಎಂದರೆ ಆಂಗ್ಲ ಭಾಷೆಯಲ್ಲಿ ಗ್ರೌಂಡ್ ಚೆರ್ರಿ, ಸನ್ಬೆರಿ, ವೈಲ್ಡ್ ಕ್ಯಾಪೆ ಗೂಸ್ಬೆರಿ, ಲಿಟಲ್ ಗೂಸ್ಬೆರಿ ಮುಂತಾದ ಹೆಸರುಗಳಿವೆ. ಭಾರತ, ಬಲೂಚಿಸ್ತಾನ, ಮಲೇಷಿಯಾ, ಆಫ್ರಿಕಾ, ಆಸ್ಟ್ರೇಲಿಯಾ ಮುಂತಾದ ರಾಷ್ಟ್ರಗಳಲ್ಲಿ ಕಂಡುಬರುವ ಗುಪ್ಪಟ್ಟೆ ಗಿಡ ರಸ್ತೆ ಬದಿಗಳಲ್ಲಿ, ಮನೆಗಳ ಪಕ್ಕ ಹಾಗೂ ಬಂಜರು ಭೂಮಿಗಳಲ್ಲಿ ಬೆಳೆಯುವ ಸಸ್ಯವಾಗಿದ್ದು ಸುಮಾರು 2 ಅಡಿ ಎತ್ತರಕ್ಕೆ ಬೆಳೆಯಬಲ್ಲ, ಹಲವಾರು ಕೌಲುಗಳಾಗಿ ಬೆಳೆಯುವ ತಿಳಿ ನೇರಳೆ ಮಿಶ್ರಿತ ಹಸಿರು ಬಣ್ಣದ ಮೃದುವಾದ ಕಾಂಡದಿಂದ ಕೂಡಿದೆ. ಸುಮಾರು 9 ಸೆಂಟಿಮೀಟರ್ ಉದ್ದ ಹಾಗೂ 5 ಸೆಂಟಿಮೀಟರ್ ಅಗಲವಾದ ತಿಳಿ ಹಸಿರು ಬಣ್ಣದ ಎಲೆಗಳು ಅಭಿಮುಖವಾಗಿ ಜೋಡಣೆಗೊಂಡಿದ್ದು ಗಂಟೆಯಾಕಾರದ ಮಾಸಲು ಬಿಳಿ ಬಣ್ಣದ ಹೂವುಗಳಿದ್ದು ಪುಟ್ಟ ಪುಟ್ಟ ಬಲೂನಿನಂತೆ ಕಾಣುವ ಪದರದ ಒಳಗೆ ಪುಟ್ಟದಾದ ಗೋಲಿಯಾಕಾರದ ಕಾಯಿಗಳಿರುತ್ತವೆ. ಫೆನಾಲಿಕ್ಸ್, ಆಲ್ಕೋಲೈಡ್ಸ್, ಸ್ಟಿರಾಯ್ಡ್ಸ್, ಫ್ಲೇವನಾಯ್ಡ್ಸ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಗುಪ್ಪಟ್ಟೆ ಆಂಟಿ ಇನ್ಫ್ಲಾಮೇಟರಿ, ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿಂದ ಕೂಡಿದ್ದು ಸಂಪೂರ್ಣ ಸಸ್ಯವನ್ನೇ ಸಾಂಪ್ರದಾಯಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ತಲೆನೋವು, ಕಿವಿ ನೋವು, ಕೀಲು ನೋವು, ಮೂತ್ರದ ಅಸ್ವಸ್ಥತೆಗಳು ಮುಂತಾದ ಸಮಸ್ಯೆಗಳಲ್ಲಿ ಈ ಸಸ್ಯದಿಂದ ಚಿಕಿತ್ಸೆ ನೀಡಲಾಗುತ್ತದೆ. ಈ ಸಸ್ಯದ ಹಣ್ಣುಗಳು, ಎಲೆ, ಬೇರು ವಿಷಕಾರಿಯಲ್ಲದಿದ್ದರೂ ಇದರ ಹಣ್ಣಿನ ಸುತ್ತ ಇರುವ ಸಿಪ್ಪೆಯಂತಹ ಹೊರಪದರ ವಿಷಯುಕ್ತವಾಗಿದೆ. ಇದು ಹಣ್ಣುಗಳನ್ನು ರಕ್ಷಿಸಲು ಸಸ್ಯದ ರಕ್ಷಣಾ ತಂತ್ರವಾಗಿದೆ. ಆದರೆ ಅನಿವಾರ್ಯವಾಗಿ ಇದನ್ನು ಸೇವಿಸಿದಲ್ಲಿ ತೊಂದರೆಯಾಗುವ ಸಾಧ್ಯತೆಯಿದೆ. ಈ ಸಸ್ಯದ ಬಳಕೆಯಲ್ಲಿ ಕೆಲವು ಕ್ಲಿಷ್ಟತೆಗಳಿರುವುದರಿಂದ ಯಾವುದೇ ನಾಟಿ ವೈದ್ಯರು ಇದರ ಮುಕ್ತ ಬಳಕೆಯನ್ನ ಹಂಚಿಕೊಳ್ಳುವುದಿಲ್ಲ. ಇದರ ಇನ್ನೊಂದು ಪ್ರಭೇದವಾದ ದೊಡ್ಡ ಗುಪ್ಪಟ್ಟೆ ಗಿಡವನ್ನ ಮುಕ್ತವಾಗಿ ಬಳಸಬಹುದಾಗಿದ್ದು ಶೀಘ್ರದಲ್ಲೇ ಪರಿಚಯಿಸಿಕೊಳ್ಳೋಣ.